ಹಳೆ ಕಹಿ ಘಟನೆಗಳಿಗೆ ಪುಲ್ ಸ್ಟಾಪ್ ಇಡ್ರ ಮುನಿಯಪ್ಪ ಸಿದ್ದರಾಮಯ್ಯ ಗೆಲ್ಲಿಸೋ ಹೊಣೆ ಹೊತ್ಕೊಂಡ್ರ ಕೆ ಎಚ್ ಕೋಲಾರದಲ್ಲಿ ರಮೇಶ್ ಕುಮಾರ್ ಟೀಮ್ ಏನ್ ಮಾಡುತ್ತೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕೋಲಾರ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನವನ್ನ ಸೆಳೆದಿದೆ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಿಂದ ಕಣಕ್ಕಿಳಿತಾ ಇದ್ದಾರೆ ಸೊ ಅಲ್ಲಿ ಕೆ ಎಚ್ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಟೀಮ್ ಬಣ ಬಡಿದಾಟ ಜೋರಾಗಿತ್ತು ಅವರು ಅಭ್ಯರ್ಥಿ ಆದಾಗ್ಲೂ ಕೂಡ ಅಂದರೆ ನಾನೇ ಕಂಟೆಸ್ಟ್ ಮಾಡ್ತೀನಿ ಅಂದಾಗಲೂ ಕೂಡ ಇಬ್ರು ಒಂದೇ ವೇದಿಕೆಯಲ್ಲಿ ಇದ್ರೂ ಕೂಡ ಜೊತೆಯಾಗಿ ಮಾತಾಡಿರಲಿಲ್ಲ ಕೆ ಎಚ್ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ವಿಶೇಷ ಏನಪ್ಪ ಅಂದರೆ ಕೆ ಎಚ್ ಮುನಿಯಪ್ಪ ಇನ್ನೂ ಮುನ್ಸ್ಕೊಂಡಿದ್ರು ಅನ್ನೋ ಒಂದು ಚರ್ಚೆ ಕೂಡ ಇತ್ತು ಸಿದ್ದರಾಮಯ್ಯವರು ಕೋಲಾರಕ್ಕೆ ಬಂದು ಅನೌನ್ಸ್ ಮಾಡಿದಾಗ ಅದಕ್ಕಿಂತ ಮುಂಚೆ ಕೆ ಎಚ್ ಮುನಿಯಪ್ಪ ಮನೆಗೆ ಹೋಗಿ ಸಿದ್ದರಾಮಯ್ಯವರು ಮನವೊಲಿಸಿ ಕರ್ಕೊಂಡು ಬಂದಿದ್ರು ಕೋಲಾರಕ್ಕೆ ಆದರೆ ಅದಾದ ನಂತರ ಎಲ್ಲೂ ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ನಾನು ಇದ್ದೇನೆ ಅಂತ ಕೆ ಎಚ್ ಮುನಿಯಪ್ಪ ಹೇಳಿರಲಿಲ್ಲ ಸಮಾವೇಶದಲ್ಲೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಸಿದ್ದರಾಮಯ್ಯವ್ರು ಸ್ಪರ್ಧೆ ಮಾಡಲಿ ಅನ್ನೋ ಒಂದು ಅಡ್ಗೌಡ ಮೇಲೆ ದೀಪ ಇಟ್ಟಂತೆ ಕೆ ಎಚ್ ಮುನಿಯಪ್ಪ ಮಾತನಾಡಿದರು ಇಷ್ಟೆಲ್ಲ ಕಳೆದ ಒಂದು ಮೂರು ತಿಂಗಳ ಬೆಳವಣಿಗೆಯ ಬಳಿಕ ಇದೇ ಮೊದಲ ಬಾರಿಗೆ ಕೆ ಎಚ್ ಮುನಿಯಪ್ಪ ಅವರು ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯವರನ್ನ ಗೆಲ್ಲಿಸ್ತೇವೆ ನಾವು ಸಿದ್ದರಾಮಯ್ಯ ಅವರಿಗೆ ಏನು ತೊಂದರೆ ಆಗದಂತೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಲಾರದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ರೀತಿ ಬಲ ತುಂಬುವಂತ ಕೆಲಸವನ್ನ ಮಾಡುವ ನಿಟ್ಟಿನಲ್ಲಿ ಹೋಗದಂತೆ ಕಾಣಿಸ್ತಾ ಇದೆ ಆದ್ರೆ ಶಿವ ವಿಶೇಷವಾಗಿ ಈ ಕೋಲಾರ ವಿಧಾನಸಭಾ ಕ್ಷೇತ್ರ ಬಗ್ಗೆ ಆದ್ರೆ ನಾವು ಘಟಬಂಧನ್ ಅಂತ ಟೀಮ್ ಮಾಡ್ಕೊಂಡಿದ್ದಾರೆ ರಮೇಶ್ ಕುಮಾರ್ ಟೀಮ್ ರಮೇಶ್ ಕುಮಾರ್ ಕೊತ್ತೂರು ಮಂಜುನಾಥ್ ಎಂ ಎಲ್ ಸಿ ಅನಿಲ್ ಕುಮಾರ್ ಇವರೆಲ್ಲ ಸೇರ್ಕೊಂಡು ಒಂದು ಟೀಮ್ ಮಾಡ್ಕೊಂಡಿದ್ರು ಇವರೆಲ್ಲರೂ ಅಗನೆಸ್ಟ್ ಕೆ ಎಚ್ ಮುನಿಯಪ್ಪ ಟೀಮ್ ಒಂದು ಟೀಮ್ ಇವ್ರೊಂದು ಟೀಮು ಸಿದ್ದರಾಮಯ್ಯ ಅವರನ್ನ ಕೋಲಾರಕ್ಕೆ ಕತ್ತ ಕರೆತಿರುವ ಪ್ರಯತ್ನ ಈ ಮಹಾಗಠಬಂಧನ್ ಟೀಮ್ ನ ಒಂದು ಭಾಗ ಅಸ್ತ್ರ ಸಿದ್ದರಾಮಯ್ಯ ಕರ್ಕ ಬಂದ್ರೆ ಬೇರೆ ಕ್ಷೇತ್ರಕ್ಕೆ ಪ್ರಯೋಜನ ಆಗುತ್ತೆ ಅಂತ ಕೆ ಎಚ್ ಮಿನಿಯಪ್ಪ ಮೊದಲಿಂದಲೂ ಕೂಡ ವಿರೋಧ ಇಷ್ಟೆಲ್ಲ ವಿರೋಧ ಮೂರು ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ ಕೆ ಎಚ್ ಮಿನಿಯಪ್ಪ ಪ್ರೆಸ್ ಮೀಟ್ ಮಾಡಿ ನಾವೆಲ್ಲ ಒಂದಾಗಿದ್ದೇವೆ ನಾವು ಸಿದ್ದರಾಮಯ್ಯ ಗೆಲ್ಲಿಸ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರೆ ಆದ್ರೆ ಇಲ್ಲೂ ಕೂಡ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಓಕೆ ಕೆ ಎಚ್ ಮಿನಿಯಪ್ಪ ಪ್ರೆಸ್ ಮೀಟ್ ಮಾಡಿದ್ರು ವಾಟ್ ಅಬೌಟ್ ರಮೇಶ್ ಕುಮಾರ್ ಅಂಡ್ ಟೀಮ್ ರಮೇಶ್ ಕುಮಾರ್ ಟೀಮ್ ಯಾಕೆ ಬಂದಿಲ್ಲ ಅವ್ರನ್ನ ಯಾಕೆ ನೀವು ಪ್ರಸಿದ್ ಕರೆದಿಲ್ಲ ಅಂದ್ರೆ ನಾವು ನಾವೇ ಕರೆದಿರ್ಲಿಲ್ಲ ಮಧ್ಯೆ ಭಿನ್ನಾಭಿಪ್ರಾಯ ಇದೆ ಅಂತ ಏನಲ್ಲ ನಾವೆಲ್ಲ ಮರೆತೋಗಿದೀವಿ ಅನ್ನೋ ಒಂದು ಮಾತನ್ನ ಅವರು ಇಲ್ಲದ ಸಮಯದಲ್ಲಿ ಹೇಳಿದ್ದಾರೆ ಯಾವತ್ತು ಜನಗಳಿಗೆ ಒಂದು ನಂಬಿಕೆ ಬರುತ್ತೆ ಅಂದ್ರೆ ಇಬ್ರು ಜೊತೆ ಆದಾಗಿದ್ದಾಗ ಜೋಡ ಕೆಲಸ ಮಾಡಿದಾಗ ನಾನೊಂದೀರಾ ನೀನೊಂದ್ ತೀರಾ ಅಂದಾಗ ನಮಕ್ ಆಗುತ್ತಾ ಇನ್ನೂ ಒಂದ್ ರೀತಿ ಕಬ್ಬಿಣದ ಕಡಲೆ ಅನಿಸ್ತಾ ಇಲ್ವಾ ಕೊಲಾರ ಈಗ ಮುನಿಯಪ್ಪ ಬಂದು ಹೇಳಿದ್ದಾರೆ ಒಂದಾಗಿದ್ದೀವಿ ಅಂತ ಸೊ ಒಂದಾಗಿದ್ರೆ ಆಗುತ್ತೆ ನಿಮ್ಗೆ ಗೊತ್ತಿರಲಿ ನಾಯಕರು ಒಂದಾದ್ರು ಕಾರ್ಯಕರ್ತರ ಬೆಂಬಲಿಗರು ಒಂದಾಗಲ್ಲ ಆ ಸೀಟ್ ಇದ್ದೇ ಇರುತ್ತೆ ಆಮೇಲೆ ಎರಡನೇ ವಿಚಾರ ಏನು ಅಂತ ಆಗಲೇ ಕಳೆದ ಬಾರಿ ಬಹಳ ಭಾಳ ಸರಿ ಹೇಳಿದಿರಿ ಕಾಂಗ್ರೆಸ್ಗೆ ಕಾರ್ಯಕರ್ತರ ಕೊರತೆ ಇದೆ ಆ ಕ್ಷೇತ್ರದಲ್ಲಿ ಅಂತ ಬಿಕಾಸ್ ಆಫ್ ವರ್ತೂರ್ ಪ್ರಕಾಶ್ ಅವ್ರದೇ ಆದಂತ ಪಡೆ ಕಟ್ಕೊಂಡಿದ್ರು ಇನ್ ಜೆಡಿಎಸ್ ಇನ್ ಈ ತರ ಇದ್ದಂಥ ಸನ್ನಿವೇಶ ಸೊ ಬೂತ್ ಏಜೆಂಟ್ಗಳಿಲ್ಲ ಇಲ್ಲ ಅನ್ನೋ ಮಟ್ಟಿಗೆ ಅಂದ್ರೆ ಬೂತ್ ಅಲ್ಲಿ ಪಕ್ಷ ಸಂಘಟನೆ ಮಾಡೋರು ಇಲ್ಲ ಎರಡನೇದು ಈಗ ಕೃಷ್ಣ ಬೈರೇಗೌಡರು ಬಂದಾಗ ಒಕ್ಲಿಗ್ರಲ್ಲ ಕಾಂಗ್ರೆಸ್ಗೆ ಎವರ್ ಇಲ್ಲ ಇಲ್ಲ ಹೌದು ಅನ್ನೋ ಕಾರಣಕ್ಕೆ ಜೆ ಡಿ ಜೆಡಿಎಸ್ ಕಡೆ ಸಿ ಎಂ ಅನ್ನೋದೊಂದು ಇನ್ನು ಮುಸಲ್ಮಾನರ ಮತಗಳನ್ನ ಸೆಳೆಯಕ್ಕೆ ಮುಂದಾಗಿದ್ದಾರೆ ಇಲ್ಲೇ ಈ ತರ ಇರಬೇಕಾದಂತ ಸನ್ನಿವೇಶದಲ್ಲಿ ರಮೇಶ್ ಕುಮಾರ್ ಇವರೆಲ್ಲ ಒಂದಾದ್ರೂ ಸಹ ಇದೇನು ಈಸಿ ಟಾಸ್ಕ್ ಏನಲ್ಲ ಈಸಿ ಟಾಸ್ಕ್ ಅಲ್ಲ ಯಾಕಂದ್ರೆ ಜೆಡಿಎಸ್ ನ ಅಭ್ಯರ್ಥಿ ಘೋಷಿತ ಅಭ್ಯರ್ಥಿ ಸಿ ಎಂ ಆರ್ ಶೀನಾ ತಂದೆ ಆದಂತ ಬಳಗ ಕಟ್ಕೊಂಡವ್ರೆ ವರ್ತುರ್ ಪ್ರಕಾಶ್ ಸಿದ್ದರಾಮಯ್ಯ ಬಂದ್ಬಿಡ್ತಾರೆ ಕೂತ್ಕೊಂಡಿಲ್ಲ ಅವ್ರು ಹೋಗೋದ್ ಕೆಲಸ ಮಾಡ್ತಾರೆ ಅಲ್ಪಸಂಖ್ಯಾತ ಸಮಾವೇಶ ಕೋಲಾರಲ್ಲಿ ಹೌದಾ ಅಲ್ಪಸಂಖ್ಯಾತ ಸಮಾವೇಶ ಮಾಡಿ ನಾವು ಬಿಜೆಪಿ ಗೆಲ್ಸೆ ಗೆಲ್ಸ್ತೇವೆ ಅಲ್ಪಸಂಖ್ಯಾತರು ಅಲ್ಲಿ ಮಾತಾಡಿದಾರೆ ಅಲ್ಪಸಂಖ್ಯಾತರು ಸಿದ್ದರಾಮಯ್ಯ ಬರ್ಕೊಟ್ಟಿಲ್ಲ ನಾವು ನಾವು ಬಿಜೆಪಿ ಓಟ್ ಹಾಕ್ತಿವಿ ಅಂತ ಅಲ್ಪಸಂಖ್ಯಾತರು ಕೇಳಿ ಆ ಮಾತಾಡಿದವರೇ ಓಟ್ ಹಾಕ್ತಾರಲ್ಲ ಗೊತ್ತಿಲ್ಲ ಯಾಕೆಂದ್ರೆ ಸಹಜ ಬಿಜೆಪಿಗೆ ನೂರು ವೋಟಲ್ ಒಂದ್ ಓಟ್ ಬೀಳ್ಬಹುದು ಬೆಳ್ದೇ ಇರಬಹುದು ಅದ್ರ ಬದ್ಲು ವರ್ತಲ್ ಪ್ರಕಾಶ್ ಬೇರೆ ಯಾವ್ದಾರ ಸಮಾವೇಶ ಮಾಡಿದ್ಲಾಗಿರೋದು ಓಟ್ ಅವೆಲ್ಲ ಚೇಂಜಸ್ ಡೌಟ್ ಇಲ್ಲ ಹಾಗಾಗಿ ಈ ಮುನಿಯಪ್ಪಗೆ ಒಣೆ ಗೆಲ್ಲಿಸುವ ಒಣೆ ಅಂದಾಗ ಕಾಡ್ತಿರತ್ತೆ ಏನೋ ಯಾರ್ದೋ ಬಲವಂತಕ್ಕೆ ಏನೋ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾವ್ರೆ ಬಟ್ ಅವ್ರೆಲ್ಲಿ ಕತ್ತಾರೆ ಎಲೆಕ್ಷನ್ಗೆ ಮುನಿಯಪ್ಪ ಅದು ಮಾತಾಡಿದಾರೆ ಇನ್ನೂ ನಿರ್ಧಾರ ಮಾಡಿಲ್ಲ ಕ್ಷೇತ್ರವನ್ನ ಹೈಕಮಾಂಡ್ ಎಲ್ಲಿ ಹೇಳಿತ್ತು ಅಲ್ಲಿ ನಿಂತ್ಕೊಳ್ತೀನಿ ನಿಂತ್ಕೊಳ್ಬೇಡಿ ಅಂದ್ರೆ ನಿಂತ್ಕೊಳ್ಳೋದಿಲ್ಲ ನಾನು ಅನ್ನೋ ಮಾತನ್ನ ಹೇಳಿದಾರೆ ಅವ್ರೇನೋ ದೇವನಳ್ಳಿ ಕೇಳ್ತಾ ಇದಾರೆ ಅನ್ನೋ ಸುದ್ದಿ ಇತ್ತು ಬಟ್ ಕ್ಷೇತ್ರ ಅವ್ರಿಗೆ ಅವ್ರಿಗೆ ಕಷ್ಟ ಆಗ್ಬಹುದು ಆಸ್ ಎ ಅಭ್ಯರ್ಥಿಯಾಗಿ ಏನು ಪ್ರಚಾರ ಮಾಡಿಲ್ಲ ಅಲ್ಲೇನು ಒಲ್ವಿಲ್ಲ ಅಂತ ಅಲ್ಲಿ ಆನಂದ್ ಮತ್ತೆ ಶ್ರೀನಿವಾಸ್ ಇದ್ದಾರೆ ಈಗಾಗಲೇ ಆಕಾಂಕ್ಷಿಗಳು ಹಾಗಾಗಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಎಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೀನಿ ಕ್ಷೇತ್ರ ಆಯ್ಕೆ ಅಂತ ಹೇಳಿದ್ದಾರೆ ಕನ್ಫರ್ಮ್ ಇಲ್ಲ ಅವರು ಸ್ವಲ್ಪ ಕನ್ಫ್ಯೂಷನ್ ಎಲ್ಲ ಇದ್ದಾರೆ ಮುನಿಯಪ್ಪಗೆ ಗೆಲ್ಲಿಸೋ ಹೊಣೆ ಇವೆಲ್ಲ ಎಲ್ಲ ಕಥೆಗಳೈತಲ್ಲ ಇವೆಲ್ಲ ಆಗಲ್ಲ ಕಾರ್ಯಕರ್ತ ಬೆಂಬಲಿಗರು ಗೊತ್ತಾಗಿದೆ ನಿಮಗ್ ಕ್ರೆಡಿಟ್ ಇದು ಇವ್ರಿಗೂ ಹೋಯ್ತದೆ ಅಂತ ಆಗ್ಲೇ ಸ್ಪಿಟ್ ಆಗ್ತಾರೆ ಯಾರ ಗೊಂದಲ ಐತೆ ಅವ್ರನ್ನ ಈ ಸಿ ಎಂ ಶ್ರೀನಾಥ್ ಪ್ರಕಾಶ್ ಕ್ಯಾಚ್ ಹಾಕತಾರೆ ಈಗ ಅವ್ರಿಗೆ ಇರೋ ಒಂದು ಪರಿಹಾರ ಏನಪ್ಪಾ ಅಂದ್ರೆ ರಮೇಶ್ ಕುಮಾರ್ ಮತ್ತೆ ಕೆ ಎಚ್ ಮುನಿಯಪ್ಪ ಇಬ್ರು ಒಟ್ಟು ಕೂತ್ಕೊಂಡು ಅಕ್ಕಪಕ್ಕ ಕುತ್ಕೊಂಡು ಊಟ ಮಾಡ್ಕೊಂಡು ನಗ್ನಗ್ತಾ ಏಯ್ ನಾವ್ ಗೆಲ್ಸಿ ಅಂತ ಇಬ್ರು ಕೈ ಇಟ್ಕೊಂಡು ಎತ್ಕೊಂಡು ಹೇಳ ಕೆ ಎಚ್ ಮುನಿಯಪ್ಪ ಬೆಂಬಲಿಗರ ಪಡೆ ಇದೆ ಕೋಲಾರಲ್ಲೇ

ಓಕೆ ಎಲ್ಲವೂ ಸರಿ ಹೋಗಿದೆಯ ಅಂತ ಹೇಳ್ತಾರೆ ಬಟ್ ಹಿಂದ್ಗಡೆಯಿಂದ ಗೇಮ್ ಆಡಿದ್ರೆ ಕಷ್ಟ ರಮೇಶ್ ಕುಮಾರ್ ಅಥವಾ ಅನಿಲ್ ಕುಮಾರ್ ಜೊತೆಗೆ ಕೊತ್ತೂರ್ ಮಂಜು ಸ್ವಲ್ಪ ಪ್ರಾಬಲ್ಯ ಇರೋದ್ರಿಂದ ಕೊತ್ತೂರ್ ಮಂಜುಗೂ ಕೇಟ್ ಪಿನೂ ಹಾವು ಮುಂಗ್ಸಿ ಆಟ ಜಗಳ ಅಲ್ವಾ ಹಾಗಾಗಿ ಕೊತ್ತೂರ್ ಮಂಜು ಕೂಡ ಬೇಕಾಗುತ್ತೆ ಅಲ್ಲಿ ಕ್ಷೇತ್ರದಲ್ಲಿ ಸ್ವಲ್ಪ ಹಿಡಿತಾ ಇದೆ ಅಂದ್ರೆ ಬಹಳ ದುರಂತ ಸನ್ನಿವೇಶ ನಾವು ಇವತ್ತೇನು ಮಾತಾಡ್ತಿದೀವಿ ಅಂದ್ರೆ ಐದು ವರ್ಷ ದೀರ್ಘಕಾಲ ಆಳ್ವಿಕೆ ಮಾಡಿದಂತ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವ್ರನ್ನ ಗೆಲುವಿಗೆ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರದಲ್ಲಿ ಚರ್ಚೆ ಮಾಡೋದಿದೆಯಲ್ಲ ಇದ್ರಂತ ದುರಂತದ ದಿನಗಳು ಮತ್ತೊಂದಿಲ್ಲ ಸುಮ್ನಲ್ಲಿ ಹೋಗಿ ಸ್ಪರ್ಧೆ ಮಾಡಿ ಆರಾಮಾಗಿ ಬಟ್ ಇದೇನಾಗತ್ತೆ ವಿರೋಧಿಗಳು ಬೇರೆ ಅವರು ಪ್ರತಿದಿನ ಕಣಕ್ತಾರೆ ಎಲ್ಲಿ ನಿಂತ್ಕರಂತೆ ಕ್ಷೇತ್ರ ಗತಿ ಇಲ್ಲ ಸಿದ್ದರಾಮಯ್ಯಂಗೆ ಅಂತ ಬೈತಾರೆ ಬಿಜೆಪಿಯವರು ಇದೆಲ್ಲ ಮಾತ್ ಕೇಳೋಕ್ಕಿಂತ ಸಿದ್ದರಾಮಯ್ಯ ಸಿಸ್ತಾಗ ಹೋಗೋದಿದ್ರೆ ಬೆಸ್ಟ್ ಇತ್ತು ಹೋಗೋದು ಬೆಸ್ಟ್ ಇತ್ತು ಬಟ್ ಇವತ್ತು ಮುನಿಯಪ್ಪ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಎಲ್ಲ ಸನ್ನಿವೇಶ ಮುನಿಯಪ್ಪನ ದಮ್ಮ ದಪ್ಪಯ್ಯ ದಮ್ಮಯ್ಯ ಅನ್ಕೊಂಡ್ರ ಕೇಳ್ಕೊಂಡು ಈಗ ಚುನಾವಣೆ ಮಾಡುವ ಸನ್ನಿವೇಶ ಸಿದ್ದರಾಮಯ್ಯ ಬಂದೈತಲ್ಲ ಅದು ದೂರ ಅಂತ ಓಕೆ ಎಸ್ ವೀಕ್ಷಕರು ನಿಮ್ ಪ್ರಕಾರ ಕೋಲಾರದಲ್ಲಿ ಯಾರು ಗೆಲ್ತಾರೆ ಕಾಂಗ್ರೆಸ್ ನ ಅಭ್ಯರ್ಥಿ ಸಿದ್ದರಾಮಯ್ಯವರ ಆಗುವ ಅಭ್ಯರ್ಥಿ ಸಿದ್ದರಾಮಯ್ಯವರ ಇಲ್ಲ ಜೆಡಿಎಸ್ ನ ಸಿಎಂ ಆರ್ ಶ್ರೀನಾಥ ಇಲ್ಲ ಬಿಜೆಪಿಯ ವರ್ತೂರ್ ಪ್ರಕಾಶ್ ಯಾರು ಗೆಲ್ಬಹುದು ಹಾಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಸರ್ಕಾರ ಅಧಿಕಾರಕ್ಕೆ ಬರ್ತಾರೆ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಮುಂದಿನ ಶಾಸಕರು ಯಾರೊಂದು ಕಾಮೆಂಟ್ ಮಾಡಿ ಫೈನಲ್ ಒಂದು ಕಳಕಳಿ ಇದೆ ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿನ ಗೆಲ್ಲಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಬರೋರು ನಿಮ್ಮ ಕ್ಷೇತ್ರಕ್ಕೆ ನಿಮ್ಗೆ ಏನಾದರೂ ಕೆಲಸ ಮಾಡ್ತಾರಾ ಉಪಯೋಗ ಆಗ್ತಾರಾ ಬ್ರಸ್ಟರ್ನ ಲಂಚ್ ಕ್ರಿಮಿನಲ್ ಆಯ್ಕೆ ಮಾಡಬೇಡಿ ಅದು ನಮ್ಮ ಆಮೇಲೆ ನಿಮ್ ಕ್ಷೇತ್ರಕ್ಕೆ ಬರೋರ್ನ ಆಯ್ಕೆ ಮಾಡಿ ಎಲೆಕ್ಷನ್ ಅಲ್ಲಿ ಗೆದ್ದು ಶೋಕಿ ಮಾಡ್ಕೊಂಡು ಐದು ವರ್ಷ ಆದ್ಮೇಲೆ ಬರೋಣ ಆಯ್ಕೆ ಮಾಡಬೇಡಿ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ನಿಮ್ಮ ಹತ್ರ ಬರೋರ್ನ ಆಯ್ಕೆ ಮಾಡಬೇಡಿ ಎಸ್ ನಿಮ್ಮ ಕ್ಷೇತ್ರದಲ್ಲಿ ಸದಾ ಇರುವಂತಹ ಶಾಸಕರನ್ನ ಆಯ್ಕೆ ಮಾಡಿ ನಿಮ್ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಶಾಸಕರನ್ನ ಆಯ್ಕೆ ಮಾಡಿ ಜಾತಿ ಧರ್ಮ ಮತ ಪಾರ್ಟಿ ಗೇಟಿ ನೋಡ್ಬೇಡಿ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಎಸ್ ಯಾಕೆಂದ್ರೆ ನಿಮ್ ಕ್ಷೇತ್ರಕ್ಕೆ ಬರೋರ್ಗೆ ಆಯ್ಕೆ ಮಾಡಿ ಗೆದ್ದೋಲ್ಲೆಲ್ಲ ಮನೆ ಮಾಡ್ಕೊಂಡು ಸೋಕಿ ಮಾಡ್ಕೊಂಡು ಎಲೆಕ್ಷನ್ ಟೈಮ್ಗೆ ಅಂತ ಅಂತವ್ರು ಓಟ್ ಹಾಕಕ್ಕೆ ಹೋಗಬೇಡಿ ಅದು ಒಳ್ಳೇದಲ್ಲ ಯಾಕೆಂದ್ರೆ ನಿಮ್ಮ ಕ್ಷೇತ್ರ ಉದ್ದಾರ ಆಗಬೇಕು ಅಂದ್ರೆ ಕ್ಷೇತ್ರದಲ್ಲಿರೋರಿಗೆ ಓಟ್ ಹಾಕಬೇಕು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ